ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಹಾಶಕ್ತಿ ಇರುವುದು ಶಿಕ್ಷಕರಲ್ಲಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ಶಿಕ್ಷಣವನ್ನು ಇಂದಿನ ಶಿಕ್ಷಕರು ನೀಡಬೇಕಾಗಿದೆ ಎಂದು ಚುಕ್ಕೋಡಿ ಡಿಡಿಪಿಐ ಗಜಾನನ್ ಮನ್ನಿಕೇರಿ ಹೇಳಿದರು. ಅವರು ಚುಕ್ಕೋಡಿಯ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚುಕ್ಕೋಡಿ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಚುಕ್ಕೋಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ನಿವೃತ್ತಿ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶಿಕ್ಷಕರನ್ನು ಗೌರವಿಸುವ ಬಹುದೊಡ್ಡ ಸೆಪ್ಟೆಂಬರ್ ತಿಂಗಳಾಗಿದೆ. ಮಗುವಿಗೆ ಎಷ್ಟು ಅಕ್ಷರ ಕಲಿಸಿದರೂ ಮುಖ್ಯವಲ್ಲ, ಅವರ ಜೀವನದಲ್ಲಿ ತಿರುವು ನೀಡುವ ಕೊಡುಗೆ ದೊಡ್ಡದು ಎಂದರು. ಕತ್ತಲೆಯಿಂದ ಜ್ಞಾನದ ಕಡೆಗೆ ಒಯ್ಯುವ ಅಪಾರ ಶಕ್ತಿ ಇರುವುದು ಗುರುವಿಗೆ ಮಾತ್ರ. ಮನುಷ್ಯನ ಜೀವನದಲ್ಲಿ ಕಲಿಕೆ ಎನ್ನುವುದು ನಿರಂತರವಾದ ಪ್ರಕ್ರಿಯೆಯಾಗಿದೆ. ಶಿಕ್ಷಣಕ್ಕೆ ರಾಧಾಕೃಷ್ಣನ್ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಮಕ್ಕಳಿಗೆ ಎಷ್ಟನ್ನು ಕಲಿಸಬೇಕು, ಯಾವ ರೀತಿ ಕಲಿಸಬೇಕು, ಅವ್ರ ಜೀವನವನ್ನ ಅವ್ರ ಭವಿಷ್ಯತನ್ನ ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಗುರುಗಳು ವಿದ್ಯಾರ್ಥಿಯನ್ನ ಪೋಷಣೆ ಮಾಡಲಿಕ್ಕೆ ಎಲ್ಲಿಂದ ಎಲ್ಲಿವರೆಗೆ ಕಲಿಸ್ಬೇಕು ಮತ್ತು ಏನನ್ನು ಕಲಿಸ್ಬೇಕು ನಾವೆಲ್ಲ ಒತ್ತುಕೊಡೋದು. ಯಾಕಂದ್ರೆ ಈಗ ಗಣಿತ, ವಿಜ್ಞಾನ, ಇಂಗ್ಲೀಷ, ಕನ್ನಡ, ಹಿಸ್ಟ್ರಿ ಅಂತೇಳಿ ಅವನಿಗೆ ಭಾಳ ದೊಡ್ಡದು, ಭಾಳ ದೊಡ್ಡದು. ಇನ್ನೊಂದು ಕಡೆ ದಾಸ ಹೇಳ್ತಾರೆ ಏನಂದ್ರೆ ಓದಿದವ್ರಿಗೆ ಓದಿ ಸಿಗಲಿಲ್ಲ, ಹಾಡಿದವ್ರಿಗೆ ಹಾಡಿ ಸಿಗಲಿಲ್ಲ ಅಂತ ಕೊಡ. ಇವೆಲ್ಲ ನಮ್ಮ ಹಿರಿಯರು ಸಾಮಾನ್ಯ ಜ್ಞಾನದ ಬಗ್ಗೆ ಹೇಳುವಾಗ ಅದಕ್ಕೆ ಸರ್ವತೋಮುಖವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಹೊಂದುವಂಥ ಕಲಿಕೆಯನ್ನು ನಮ್ಮ ಶಿಕ್ಷಕರು ಕೊಡಬೇಕಾಗಿದೆ. ನಾವು ಡಿಜಿಟಲ್ ಶಿಕ್ಷಕರು ಇದಷ್ಟೇ ಕಲಿಸ್ತೀವಿ, ಹಿಂದಿ ಶಿಕ್ಷಕರು ಇದಷ್ಟೇ ಕಲಿಸ್ತೀವಿ ಅಂತಲ್ಲ. ನಾವೊಬ್ಬ ಗುರುವಾಗಿ ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರ ಇದೆ ಅನ್ನೋದನ್ನು ರಾಧಾಕೃಷ್ಣನ್ರವರು ಹಾಕಿಕೊಟ್ಟಿದ್ದಾರೆ. ಅವರು ಶಿಕ್ಷಣ ವರದಿನೇ ಇದೆ, ಆ ಶಿಕ್ಷಣ ವರದಿಯಲ್ಲಿ ಏನು ಬರ್ತದಂತಂದರೆ ಒಬ್ಬ ಮಗುವಿನ ಸರ್ವತೋಮುಖ ಬೆಳವಣಿಗೆಗಾಗಿ ಇಂಥ ಚೌಕಟ್ಟಿನ ಶಿಕ್ಷಣ ಕೊಡಬೇಕು ಅಂತೇಳಿ ಶಿಕ್ಷಣ ಸುಧಾರಣೆ ಮಾಡಲಿಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ರವರ ಶಿಕ್ಷಣ ನೀತಿ ಏನದಲ್ಲ ಅದು ಆ ನೀತಿ ಅತ್ಯಂತ ದೊಡ್ಡ ಕೊಡುಗೆಯಾಗಿ ನಮ್ಮ ದೇಶಕ್ಕೆ ಪರಿಣಾಮವನ್ನು ಮಾಡಿದೆ. ಅಂದಿನಿಂದ ಇಂದಿನವರೆಗೆ ಏನಂತಂದ್ರೆ ಇವತ್ತು ನಾವು ಎಲ್ಲ ರಂಗಗಳಲ್ಲಿ ಮುನ್ನಡೀತಾ ಇದ್ದೇವೆ. ವಿಜ್ಞಾನ, ತಾಂತ್ರಿಕತೆ, ಹಣಕಾಸು, ಕೈಗಾರಿಕೆ, ಸಾಮಾಜಿಕ ಎಲ್ಲ ರಂಗಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಮಾಡ್ತಾ ಇದ್ದಾರೆ. ಮತ್ತು ಬಹುತೇಕ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ, ವಿಶ್ವದ ಯಾವುದೇ ಮೂಲೆಯಲ್ಲಿ ಕೂಡ ಹೋದರೂ ಕೂಡ ನಮ್ಮ ಭಾರತದ ಸುಮಾರು 7 ದಿನ ಪರಿಣಿತರಲ್ಲಿ ಇರ್ತಾರೆ ಅನ್ನೋದನ್ನು ಇಲ್ಲಿ ಓದಿನಲ್ಲಿ ಕೇಳಿದಂಗಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿಇಒ ಬಿಎಂ ಎಕನ್ಮರಡಿ, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಎಲ್ ಲೋಕನ್ನವರ್, ಜಿಎಂ ಕಾಂಬ್ಳೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಪರ್ಫೆಕ್ಟ್ ಪರ್ಸನಾಲಿಟಿ ಅಂತ ಕೇಳಿದಾಗ, ಬಹುಶಃ ಸರ್ ವಾಟ್ ಇಸ್ ಪರ್ಫೆಕ್ಟ್ ಪರ್ಸನಾಲಿಟಿ ಅಂತ ಕೇಳಿದಾಗ, ವಾಟ್ ಇಸ್ ಟೀಚರ್ ಪರ್ಫೆಕ್ಟ್ ಪರ್ಸನಾಲಿಟಿ ಅಂತ ಕೇಳಿದಾಗ, ನಾಟ್ ಓನ್ಲಿ ಟೀಚಿಂಗ್ ಅಷ್ಟೇ ಅಲ್ಲ, ನಾಟ್ ಓನ್ಲಿ ಲುಕಿಂಗ್ ಪರ್ಸನಾಲಿಟಿ ಔಟ್ಲುಕ್ ಅಷ್ಟೇ ಅಲ್ಲ, ಬಟ್ ಇಟ್ಸ್ ಡಿಪೆಂಡ್ ಆನ್ ಹೌ ಇಟ್ ಟೀಚಸ್. What kind of relationship he has with students, what kind of relationship he has with society, with parents, ellavanna samadayavanna hidkondu hogtakkanta shikshakane perfect teacher irtane. So anta perfect teacher aagi yaar kelsa maartta idaro anthavarna gauristhakkanta ond avakashavannu nididiri, adu namage balashtu hemme vichara. Mattu ilake gunamattada ಬೆನ್ನೆಲುಬಾಗಿ ನಾವು ಯಾವತ್ತೂ ಸಹಿತ ನಮ್ಮ ಸಂಘಟನೆ, ನಮ್ಮ ಜಿಲ್ಲಾ ಸಂಘಟನೆ, ತಾಲೂಕಾ ಸಂಘಟನೆ ಯಾವತ್ತೂ ಸಹಿತ ತಮ್ಮ ಬೆನ್ನೆಲುಬಾಗಿ ನಿಂತಿರ್ತದೆ. ಮಾಡುವ ಭವಿಷ್ಯವನ್ನು ರೂಪಿಸುವಂಥವರು ರಾಧಾಕೃಷ್ಣನ್ ಅವರು ಅತ್ಯಂತ ಶ್ರೇಷ್ಠವಾಗಿರುವಂಥ ಒಬ್ಬ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನು ಗಳಿಸಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಶಿಕ್ಷಕ ಬಳಗಕ್ಕೆ ಗುರು ವೃಂದಕ್ಕೆ ಒಂದು ಮುಕುಟಮಣಿಯಂತೆ ನಮ್ಮ ದೇಶದಲ್ಲಿ ಆಗಿರುವಂಥ ವ್ಯಕ್ತಿಗಳು, ಅವರ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೀವಿ. ನಮಗೆಲ್ಲ ಗೊತ್ತಿರುವಂತೆ ನಾವು ಒಂದು ಮಗುವನ್ನು ರೂಪಿಸಬೇಕಾಗಿದ್ದರ 3 ವ್ಯಕ್ತಿಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೀತಾರೋ ಅನ್ನುವಂಥ ವಿಷಯ, ಒಂದು ತಂದೆ, ಇನ್ನೊಬ್ಬರು ತಾಯಿ ಮತ್ತು ಮತ್ತೊಬ್ಬರು ಗುರು. ಗುರು ಅನ್ನುವಂಥ ಪದಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಶ್ರೇಷ್ಠವಾಗಿರುವಂಥ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ನಾವು.
ವಿದ್ಯೆಯನ್ನು ಕಲಿಸಿದಂಥ ಗುರು, ಬುದ್ಧಿಯನ್ನು ಹೇಳದಂಥ ತಂದೆ, ವಿದ್ಯರನ್ನು ಬಂದು ನೋಡಿದಂಥ ತಾಯಿ, ಶುದ್ಧ ವೈದ್ಯರು ಅಂತ ಹೇಳಿ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಡಯಟ್ ಕಾಲೇಜಿನ ಪ್ರಾಚಾರ್ಯರಾದ ಮೋಹನ್ ಜಿರ್ಗಿಹಾಳ್, ಅಕ್ಷರ ದಾಸೋಹ ಅಧಿಕಾರಿ ಕೆಬಿ ತಳವಾರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಎಸ್ಎನ್ ಬೆಳಗಾವಿ, ಎನ್ಜಿ ಪಾಟೀಲ್, ಎನ್ಎಸ್ ಕಾಂಬ್ಳೆ, ರವಿ ಹಂಪನ್ನವರ್, ಸಿಬಿ ಅರಬಾವಿ, ಎಸ್ಎ ಖಡ್, ಅಜಿತ್ ನೀಲನ್ನವರ್, ವೈಎಸ್ ಬುಟ್ಗೋಳ್, ಮೊಹ್ಸಿನ್ ಪಟೇಲ್, ಎಸ್ಜಿ ಮೊಮೀನ್, ಬಿಐ ಜನಮಟ್ಟಿ, ಎಬಿ ಸೊಲ್ಲಾಪುರೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಎಸ್ಎಸ್ ದುಪ್ದಾಳ್ ಸ್ವಾಗತಿಸಿದರು.